ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಸಬ್ಬಸಿಗೆ ಸೊಪ್ಪು ಈರುಳ್ಳಿ ಯೂಸ್ ಮಾಡಿಕೊಂಡು ಬೋಂಡಾ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೋಣ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಟೀ ಟೈಮ್ ಸ್ನ್ಯಾಕ್ ಮತ್ತು ತಿಳಿ ಸಾಂಬಾರ್ಗೆ ಬೇಳೆ ಸಾಂಬಾರ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಸಿಂಪಲ್ ರೆಸಿಪಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೀನಿ, ಒಂದು ಕಟ್ಟಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಕ್ರಿಸ್ಪಿನೆಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/2 ಟೇಬಲ್ಸ್ಪೂನಷ್ಟು ಅಚ್ಚಕಾರ್ಕೊಂಡಿದ್ದೀನಿ. ಸಾಲ್ಟ್ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಕಡಲೆ ಹಿಟ್ಟು 1 ಬೌಲಷ್ಟು ತಗೊಂಡಿದ್ದೀನಿ. ಈರುಳ್ಳಿ ನಾನಿಲ್ಲಿ 1/2 ಕೆಜಿಗಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ದಪ್ಪದಾಗೆ ಹೆಚ್ಚಿಟ್ಕೊಳ್ಳಿ ಈರುಳ್ಳಿನ. ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಅಚ್ಚಕಾರ್ದ ಪುಡಿ ಯೂಸ್ ಮಾಡ್ತಾಯಿದ್ರಿಂದ ನೋಡ್ಕೊಂಡು ಯೂಸ್ ಮಾಡಿ. ಒಂದು 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನಷ್ಟು ಅಜ್ವಾನ್ ಅಥವಾ ಓಮ್ ಕಾಳು ಅಂತ ಏನು ಹೇಳ್ತಾರೆ ಅದನ್ನು ತಗೊಂಡಿದ್ದೀನಿ. ಇದಕ್ಕೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದು. ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಹೆಚ್ಚು ಕೂಡ ಹಾಕೋಬೋದು. ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಈರುಳ್ಳಿಗೆ ಹಾಕ್ಕೊಂಡು ಅದು ಸ್ಲೈಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಈರುಳ್ಳಿ ಕ್ವಾಂಟಿಟಿನ ಕಡಲೆ ಹಿಟ್ಟು ಕ್ವಾಂಟಿಟಿಗಿನ್ನ ಜಾಸ್ತಿ ತಗೊಂಡಿದ್ದೀನಿ. ಈರುಳ್ಳಿ ಬೋಂಡ ಆಗಿರೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ ತಗೊಂಡ್ರೇ ಒಳ್ಳೆಯದು. ನಾನಿಲ್ಲಿ ಎಷ್ಟು ತಗೊಂಡಿದ್ದೀನೋ ಅಷ್ಟನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಓಮ್ ಕಾಳು, ಜೀರಿಗೆ ಮೂರನ್ನು ಹಾಕಿ ಇದಾದಮೇಲೆ ಕಡಲೆ ಹಿಟ್ಟು ಸಾರಿ ಅಕ್ಕಿ ಹಿಟ್ಟು ಅಚ್ಚಕಾರ್ದ ಪುಡಿ ಎರಡನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಆ್ಯಡ್ ಮಾಡ್ತೆ. ನಿಮಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪು ಬೇಡ ಅಂದರೆ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಂಡು ಮಾಡಿದರೆ. ಇವಾಗ ಇದನ್ನು ಹಿಟ್ಟು ಎಲ್ಲ ಮತ್ತು ಸೊಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಒಂದು 5 ನಿಮಿಷ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಥಿಕ್ ಬ್ಯಾಟರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ಮಾಡೋದ್ರಿಂದ ಇದು ಎಣ್ಣೆ ಹಿಡಿಯಲ್ಲ. ಸ್ವಲ್ಪ ನೀರು ಜಾಸ್ತಿ ಆದರೆ ಎಣ್ಣೆ ಹಿಡಿಯುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ನೀರು ಆದಷ್ಟು ಗಟ್ಟಿ ಕಲಸ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿ, ನಾನು ಇವಾಗ ನೀರು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲನೂ. ನೀವು ಕೈಯಲ್ಲಿ ಬೇಡ ಅಂತಂದರೆ ಯಾವುದಾದ್ರೂ ಸ್ಪೂನಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಾಡೋದ್ರಿಂದ ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ. ನೋಡಿ, ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆ ಹಾಕ್ಕೊಂಡು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಇವಾಗ ಎಣ್ಣೆ ಕಾದಿದೆ ಒಂದೊಂದೇ. ನಾನು ಇವಾಗ ರೌಂಡ್ ಶೇಪಿಗೆ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಶೇಪ್ಲೆಸ್ ಆಗೂ ಕೂಡ ಮಾಡ್ಕೋಬೋದು. ರೌಂಡ್ ಮಾಡೋದ್ರಿಂದ ಹೋಟೆಲಲ್ಲಿ ಹೇಗಿರುತ್ತೆ ಆ ಥರನೇ ನೀವು ರೋಡ್ ಸೈಡ್ ಹೋಟೆಲ್ಸಲ್ಲೆಲ್ಲ ನೋಡ್ಬಿಟ್ಟು ಇದೇ ಥರ ಕೊಡ್ತಾರೆ. ಸೊ ನಾನು ರೌಂಡಾಗೆ ಮಾಡ್ಕೋತಾ ಇದ್ದೀನಿ. ಈವ್ನಿಂಗ್ ಟೈಮ್ ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ. ಡ್ರೈ ಮಾಡಿ ನೋಡಿ. ಇದನ್ನು ನೀಟಾಗೆಲ್ಲ ಫ್ಲಿಪ್ ಮಾಡ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಎಲ್ಲ ಒಂದೇ ಕಲರ್ ಬರಬೇಕು. ವೀಕ್ಷಕರೇ, ನಾನು ನಿಮ್ಗೆ ಇದು ಹೇಳಲೇಬೇಕು, ನನ್ನ ವೀಡಿಯೋ ಯಾವ್ದು ಮಾಡಿದ್ರು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ನನ್ನ ಮಗ ಇದ್ದಾನೆ 3 ಇಯರ್ಸ್, ಅವನಿಗೆ ತುಂಬ ಹೈಪರ್ ಆ್ಯಕ್ಟಿವ್. ನಾನು ಇಲ್ಲಿ ಏನು ಮಾಡ್ತಾ ಇರ್ತೀನಿ ಅದನ್ನು ಅವನು ಆಚೆ ಹೋಗಿ ಮಾಡ್ತಾ ಇರ್ತಾನೆ. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಕ್ಷಮಿಸಿ. ಇವಾಗ ಇದು ಆಗ್ತಾ ಇದೆ. ಇದನ್ನು ನಾವು ನೀಟಾಗಿ ಎಲ್ಲ ಫ್ಲಿಪ್ ಮಾಡ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಒಳಗಡೆ ಗಟ್ಟಿ ಕಲಸಿರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಲ್ಲಿವರೆಗೂ ನಾವು ಇದು ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ 1 ನಿಮಿಷ ಇಟ್ಬಿಟ್ಟು ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ನೀಟಾಗಿ ಕುಕ್ ಆಗಿದೆ. ಎಣ್ಣೆ ಜಾಸ್ತಿ ಬಿಸಿ ಮಾಡಿದರೆ ನಿಮಗೆ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಎಲ್ಲ ಕುಕ್ ಆಗಿರಲ್ಲ ನೀಟಾಗಿ. ಸೊ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು, ಹೈ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ನೀವು ಕುಕ್ ಮಾಡಬೇಕಾಗುತ್ತೆ. ನೋಡಿ, ಇದೆಲ್ಲ ಇವಾಗ ನೀಟಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಬ್ರೌನ್ ಕಲರ್ ಆಗಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ.
ತುಂಬ ಟೇಸ್ಟಿಯಾಗಿರುತ್ತೆ. ಟೀ ಕಾಫಿ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಮಕ್ಳಿಗೂ ಎಲ್ಲ ತುಂಬ ಇಷ್ಟ ಆಗುತ್ತೆ. ನಾನು ಇಲ್ಲಿ ಮೆಣಸಿನ್ಕಾಯಿನ ದಪ್ಪದಾಗಿ ಹೆಚ್ಚಾಕೊಂಡಿದ್ದೀನಿ, ಯಾಕೆ ಅಂದರೆ ಮಕ್ಳಿಗೆ ಬಾಯಿಗೆ ಸಿಗಬಾರ್ದು ಅಂತ. ಇವಾಗ ಇದಾಗಿದೆ, ಇದನ್ನು ನಾನು ಆಚೆ ತಗೋತಾ ಇದ್ದೀನಿ. ಇದೇ ಥರ ನೀವು ಶೇಪ್ಲೆಸ್ ಆಗಿ ಕೂಡ ಮಾಡ್ಕೋಬೋದು ಇದನ್ನು. ತುಂಬ ಚೆನ್ನಾಗಿರುತ್ತೆ, ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಟೊಮ್ಯಾಟೊ ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಎಲ್ಲಾದ್ರ ಜೊತೆನೂ ತಿನ್ಬೋದು. ತಿಳಿ ಸಾಂಬಾರ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ರೆಸಿಪೀಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.